ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಟಿ ಇ ಟಿ ಗೈಡ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ವಿಡಿಯೋ ನೋಡುತ್ತಿರುವ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಸ್ವಾಗತಗಳು ಇಂದಿನ ಈ ವಿಡಿಯೋದಲ್ಲಿ ನಾವು ಜಿ ಪಿ ಎಸ್ ಟಿ ಆರ್ ಟೂ ತೌಸಂಡ್ ಟ್ವೆಂಟಿ ಟೂನ ಒಂದು ಲೇಟೆಸ್ಟ್ ನ್ಯೂಸ್ ಏನಂತ ಹರಿದಾಡ್ತೀವಿ ಅದರ ಬಗ್ಗೆ ನೋಡೋಣ ಕಾನ್ವೊಕೇಷನ್ ಸಮಸ್ಯೆ ಎಷ್ಟೋ ಜನಕ್ಕೆ ಆಗಿದೆ ಏನಂದರೆ ಎಷ್ಟೋ ಜನರ ಹತ್ರ ಡಿಗ್ರಿ ಕಾನ್ವೊಕೇಶನ್ ಇಲ್ಲ ಯಾಕಂದರೆ ಅವರು ಜಸ್ಟ್ ಪಿ ಡಿ ಸಿ ಸಾಕು ಅಂತ ಪಿ ಡಿ ಸಿ ಇಟ್ಕೊಂಡಿರ್ತಾರೆ ನೆಕ್ಸ್ಟ್ ಬಿ ಎಡ್ ಕಾನ್ವೊಕೇಶನ್ ಇಲ್ಲ ಸೇಮ್ ಅವರು ಕೂಡ ಪಿ ಡಿ ಸಿ ಸಾಕು ಅಂತ ಇಟ್ಕೊಂಡಿರ್ತಾರೆ ಇನ್ನು ಕೆಲವರು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಔಟ್ಪುಟ್ ಆಗಿರೋರು ಕಾನ್ವೊಕೇಷನ್ಗೆ ಅಪ್ಲೈ ಮಾಡಿದರೆ ಇನ್ನೂ ಕಾನ್ವೊಗೇಷನ್ ಬಂದಿಲ್ಲ ಹಾಗಾಗಿ ಕಾನ್ವೊಗೇಷನ್ ಸಮಸ್ಯೆ ಆಗಿದೆ ಆದರೆ ಒಂದಿಷ್ಟು ಟು ವೆರಿಫಿಕೇಷನ್ ಟೈಮಲ್ಲಿ ನಾವು ಅವರಿಗೆ ಒಂದು ಅಫಿಡವಿಟನ್ನು ಸಲ್ಲಿಸಬೇಕಾಗುತ್ತೆ ಅಲ್ವಾ ಅದರಲ್ಲಿ ಏನಿರುತ್ತೆ ಒಂದಿಷ್ಟು ಒಂದೊಳಗಡೆ ಕಾನ್ವೊಕೇಷನ್ನ ನಾವು ಸಬ್ಮಿಟ್ ಮಾಡ್ತೀವಿ ಅಂತ ಇರುತ್ತೆ ಅಲ್ವಾ ಆ ಥರ ಇದ್ರೇ ಅವರು ಅಕ್ಸೆಪ್ಟ್ ಮಾಡೋದು ಆ ಥರ ಟೈಪ್ ಮಾಡಿಸಿ ನಾವು ಒಂದಿಷ್ಟು ಟು ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೊತಿದ್ದೀವಿ ಅಲ್ವಾ ಈ ರೀತಿ ಒಂದಿಷ್ಟು ಟು ಒನ್ ಒಳಗಡೆ ಏನಾದರೂ ಕಾನ್ವೊಗೇಷನ್ ಬರೆದಿದ್ರೆ ನಾವು ಒಂದಿಷ್ಟು ಒಳಗಡೆ ಕಾನ್ವೊಕೇಷನ್ ಕೊಡ್ತೀವಿ ಅಂತ ಅವ್ರಿಗೆ ಹೇಳಿದ್ವಿ ಹೇಳಿದ್ದೀವಿ ಅನ್ನೋ ಬರೆದು ಕೊಟ್ಟಿದ್ದೀವಿ ಅಲ್ವಾ ಈ ರೀತಿ ಒಂದಿಷ್ಟು ಒಳಗಡೆ ಕಾನ್ವೊಕೇಶನ್ ಬರೆದಿದ್ರೆ ನಮ್ಮನ್ನು ಡೈರೆಕ್ಟ್ ರಿಜೆಕ್ಟ್ ಮಾಡ್ತಾರಾ ಅನ್ನೋದು ಒಂದು ಪ್ರಶ್ನೆ ಅಲ್ವಾ ಎಸ್ ಯಾಕಂದರೆ ನಾವು ಆಲ್ರೆಡಿ ಬರ್ ಕೊಟ್ಬಿಟ್ಟಿದ್ದೀವಿ ಇನ್ನೆಲ್ಲ ಏನಿದ್ರು ನಿಮ್ಮದೇನಪ್ಪ ನಾವು ಒಂದಿಷ್ಟು ಒಳಗಡೆ ಕೊಟ್ಟರೆ ನಮ್ಮದು ಕೆಲಸ ಆಗುತ್ತೆ ಇಲ್ಲಾಂದರೆ ನಿಮಗೆ ಬಿಟ್ಟಿದ್ದು ಅನ್ನೋ ಥರ ಇದೆ ಒಂದು ಜಸ್ಟ್ ಓವರ್ ಆಲ್ ಆಗಿ ಹೇಳಿದರೆ ಇನ್ನು ನೆಕ್ಸ್ಟ್ ಇದರ ಬಗ್ಗೆ ಬಿ ಸಿ ನಾಗೇಶ್ ಅವರು ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಏನು ಕಾನ್ವಗೇಷನ್ ಸಮಸ್ಯೆ ಇದ್ದರೆ ಏನು ಮಾಡಬೇಕು ತಿರ್ಗ ಒಂದಿಷ್ಟು ಒನ್ ಒಳಗಡೆ ಬರಲಿಲ್ಲ ಕಾನ್ವಗೇಷನ್ ಬರಲಿಲ್ಲ ಅಂದರೆ ನಾವು ರಿಜೆಕ್ಟ್ ಆಗಿಬಿಡ್ತೀವ ಅನ್ನೋದೇನು ವದಂತಿ ಇದೆ ಅದು ಕನ್ಫರ್ಮ್ ಇಲ್ಲ ಅಲ್ವಾ ಹಾಗಾಗಿ ವದಂತಿ ಥರನೇ ಅನ್ಕೋಬಹುದು ಇದರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಅದೇನು ಅಂತ ನೋಡಿಬಿಡೋಣ ಇಸ್ ಇಲ್ಲಿದೆ ನೋಡಿ ವದಂತಿಗಳಿಗೆ ಕಿವಿ ಕೊಡಬೇಡಿ ಅಂತ ಇದೆ ಹೆಡ್ಲೈನ್ ಅಲ್ವಾ ನೆಕ್ಸ್ಟ್ ಅದರಲ್ಲಿ ಮ್ಯಾಟ್ರ್ ಏನಿದೆ ಅಂದರೆ ಶಿಕ್ಷಕರ ನೇಮಕಾತಿಯ ಒನ್ನಿಷ್ಟು ಟು ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳು ಅಂದರೆ ಒಂದಿಷ್ಟು ಟು ಅಲ್ಲಿ ಯಾರೆಲ್ಲ ಹೆಸರಿದೆ ಅವರು ಆತಂಕ ಪಡಬೇಕಿಲ್ಲ ಅಂದರೆ ಟೆನ್ಷನ್ ತಗೋಬೇಡಿ ವದಂತಿಗಳಿಗೆ ಕಿವಿ ಕೊಡಬಾರದು ಏನಾದರೂ ವಿಮರ್ಶಿದ್ರೂ ಏನು ಕಿವಿ ಕೊಡಬೇಡಿ ಅಂತ ದಾಖಲಾತಿ ಪರಿಶೀಲನೆಗೆ ಆಯ್ಕೆಯಾದ ಅಭ್ಯರ್ಥಿಗಳ ದಾಖಲಾತಿ ಪರಿಶೀಲನೆಗೆ ಆಯ್ಕೆಯಾದ ಅಭ್ಯರ್ಥಿಗಳ ಬಳಿ ಪದವಿ ಪ್ರಮಾಣ ಪತ್ರ ಇರದಿದ್ದರೆ ಅದೇ ಅಲ್ವಾ ನಮ್ದು ಇವಾಗ ಸಮಸ್ಯೆ ಆಗಿರೋದು ಪದವಿ ಪ್ರಮಾಣ ಪತ್ರ ಅಂದರೆ ಕಾನ್ವೊಕೇಶನ್ ಇಲ್ಲ ಅಂದರೆ ವಿಶ್ವವಿದ್ಯಾಲಯಗಳ ವಿಶ್ವವಿದ್ಯಾಲಯಗಳು ನೀಡಿದ ಪಾಸಿಂಗ್ ಪ್ರಾವಿಷ್ನಲ್ ಪ್ರಮಾಣಪತ್ರ ಪಾಸಿಂಗ್ ಅಥವಾ ಪಾಸಿಂಗ್ ಸರ್ಟಿಫಿಕೇಟ್ ಅಥವಾ ಪ್ರಾವಿಜ್ನಲ್ ಡಿಗ್ರಿ ಸರ್ಟಿಫಿಕೇಟ್ ಪಿ ಡಿ ಸಿ ಪ್ರಮಾಣಪತ್ರ ಅಥವಾ ಪಾಸ್ ಆಗಿರುವ ಕುರಿತು ಅಫಿಡವಿಟ್ ಸಲ್ಲಿಸಿದರೆ ಸಾಕು ಇಷ್ಟು ಸಲ್ಲಿಸಿದರೆ ಸಾಕು ಇಷ್ಟು ಟು ವೆರಿಫಿಕೇಷನ್ ಕ್ಲಿಯರ್ ಆಗುತ್ತೆ ಎಂದು ತಿಳಿಸಿದರು ನೆಕ್ಸ್ಟ್ ಸೂಕ್ತ ದಾಖಲೆಗಳು ಇಲ್ಲದಿದ್ದರೆ ಅಂತಹ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಲ್ವಾ ಸೂಕ್ತ ಸೂಕ್ತ ದಾಖ ಸೂಕ್ತ ದಾಖಲೆಗಳು ಅಂದರೆ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಅವಾಗ ಮಾತ್ರ ಅವ್ರನ್ನ ಪರಿಗಣಿಸುವುದಿಲ್ಲ ಅಲ್ಲದೆ ಅಧಿಸೂಚನೆಗಳು ಕೂಡ ಇದರ ಬಗ್ಗೆ ಸ್ಪಷ್ಟವಾಗಿ ಎಲ್ಲ ಮೂಲ ದಾಖಲೆಗಳನ್ನು ಸಲ್ಲಿಸಲು ಸೂಚನೆ ಕೂಡ ಕೊಟ್ಟಿದ್ದಾರೆ ಅಲ್ವಾ ಎಸ್ ನಮಗೆ ತುಂಬ ಇಂಪಾರ್ಟೆಂಟ್ ಏನಂದರೆ ಇಲ್ಲಿದೆ ನೋಡಿ ಇದು ತುಂಬ ಇಂಪಾರ್ಟೆಂಟ್ ಅಲ್ವಾ ಎಸ್ ಅಂತಿಮ ಪಟ್ಟಿಯಲ್ಲಿ ಅಂದರೆ ಒನ್ ಇಷ್ಟು ಟು ಒನ್ ಪಟ್ಟಿಯಲ್ಲಿ ಆಯ್ಕೆಯಾದರೆ ಅಂತಿಮ ಪಟ್ಟಿಯಲ್ಲಿ ಆಯ್ಕೆಯಾದರೆ ಕಡ್ಡಾಯವಾಗಿ ಪ್ರಮಾಣ ಪತ್ರ ಸಲ್ಲಿಸಲೇಬೇಕು ಅಂದರೆ ಒನ್ ಇಷ್ಟು ಒನ್ ಇಲ್ಲಿ ಅಂತಿಮ ಅಂತ ಇದೆ ಅಲ್ವಾ ಫಸ್ಟ್ ಬರೋದು ಒನ್ ಇಷ್ಟು ಒನ್ ಪ್ರಾವಿಷ್ನಲ್ ಲಿಸ್ಟ್ ಬರುತ್ತೆ ನೆಕ್ಸ್ಟ್ ಒನ್ ಇಷ್ಟು ಒನ್ ಮೇನ್ ಲಿಸ್ಟ್ ಬರುತ್ತೆ ಈ ಎರಡು ಲಿಸ್ಟ್ ಬರ್ತವೆ ಆ್ಯಕ್ಚುಲಿ ಒನ್ ಇಷ್ಟು ಟು ಆದ ಮೇಲೆ ಒನ್ ಇಷ್ಟು ಒನ್ ಪ್ರಾವಿಷ್ನಲ್ ಲಿಸ್ಟ್ ಬರುತ್ತೆ ಇದಾಗಿ ಇದೊಂದು ಟೆನ್ ಡೇಸ್ಗೆ ಒನ್ ಇಷ್ಟು ಒನ್ ಮೇಯ್ನ್ ಲಿಸ್ಟ್ ಬರುತ್ತೆ ಸೊ ಇಲ್ಲಿ ಅವರು ಅಂತಿಮ ಪಟ್ಟಿ ಅಂದರೆ ಮೇಯ್ನ್ ಲಿಸ್ಟ್ ಇರುತ್ತೆ ಒನ್ ಇಷ್ಟು ಒನ್ ಮೇಯ್ನ್ ಲಿಸ್ಟ್ ಏನಿದೆ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತಿಮ ಪಟ್ಟಿಯಲ್ಲಿ ಒನ್ ಇಷ್ಟು ಒನ್ ಆಯ್ಕೆಯಾದರೆ ಕಡ್ಡಾಯವಾಗಿ ಪದ ಪದವಿ ಪ್ರಮಾಣ ಪತ್ರ ಸಲ್ಲಿಸಲೇಬೇಕು ಅಂದರೆ ಒನ್ ಇಷ್ಟು ಒನ್ ಮೇಯ್ನ್ ಲಿಸ್ಟಲ್ಲಿ ಏನಾದರೂ ನಮ್ಮ ನೇಮ್ ಬಂದರೆ ಆವಾಗ ಪದವಿ ಪ್ರಮಾಣ ಪತ್ರ ಸಲ್ಲಿಸಲೇಬೇಕು ಅಂದರೆ ಆವಾಗ ಕಾನ್ವೊಕೇಷನ್ನ ಕೊಡಲೇಬೇಕು ಇಲ್ಲವಾದಲ್ಲಿ ಅನರ್ಹಗೊಳಿಸಲಾಗುವುದು ಎಂದರು ಅಂತ ಇದೆ ಅಲ್ವಾ ಪ್ರೀವಿಯಸ್ ರೆಕ್ರೂಟ್ಮೆಂಟ್ಸು ಅಲ್ಲೂ ಅಷ್ಟೇ ಎಸ್ ಒನ್ ಇಷ್ಟು ಒನ್ ಮೇಯ್ನ್ ಲಿಸ್ಟಲ್ಲಿ ಬಂದಾಗ ಇನ್ನೂ ಕೆಲವರಿಗೆ ಆರ್ಡರ್ ಕಾಪಿ ಬಂದಾಗ ಕಾನ್ವೊಕೇಷನ್ ಕೊಡೋಕೆ ತ್ರೀ ಮಂತ್ಸ್ ಟೈಮ್ ಕೊಟ್ಟಿದ್ದರು ತ್ರೀ ಮಂತ್ಸ್ ಟೈಮ್ ಕೊಟ್ಟಿದ್ದರು ಆವಾಗ ಅವರೆಲ್ಲ ಕಾನ್ವಕೇಷನ್ ಸಬ್ಮಿಟ್ ಮಾಡಿದ್ದಾರೆ ಈಗೂ ಸಹ ಅಷ್ಟೇ ಒಂದಿಷ್ಟು ಒನ್ ಮೈನ್ ಲಿಸ್ಟ್ ಏನಿದೆ ಒಂದಿಷ್ಟು ಒನ್ ಮೇಯ್ನ್ ಲಿಸ್ಟ್ ಅದರಲ್ಲಿ ನೇಮ್ ಬಂದಾಗ ಕಾನ್ವೊಕೇಷನನ್ನು ನಾವು ಸಬ್ಮಿಟ್ ಮಾಡಬೇಕು ಹೀಗಾಗಿ ಒಂದಿಷ್ಟು ಒನ್ ಪ್ರಾವಿಷನ್ ಲಿಸ್ಟ್ ಏನಿದೆ ಅದು ಬರೋ ಒಳಗಡೆ ನಾವು ಏನು ಕಾನ್ವೊಕೇಶನ್ ಸಬ್ಮಿಟ್ ಮಾಡಲಿಲ್ಲ ಅಂದರೆ ನಮ್ಮನ್ನೇನು ರಿಜೆಕ್ಟ್ ಮಾಡಲ್ಲ ಬಟ್ ನಾವು ಏನು ಬರೆದು ಕೊಟ್ಬಿಟ್ಟಿದೀವಿ ಆಲ್ರೆಡಿ ಒಂದೇ ಸ್ಟೋರ್ ಒಳಗಡೆ ಬರೆದಿದ್ದರೆ ಇನ್ನು ನಿಮ್ಮ ನಿಮ್ಮದೇನಪ್ಪ ಜವಾಬ್ದಾರಿ ಅನ್ನೋ ಥರ ಇದೆ ಅದು ಆ್ಯಕ್ಚುಲಿ ಹಾಗಾಗಿ ನಮ್ಮ ಪ್ರಯತ್ನ ಏನಾಗಿರಬೇಕು ಅಂತ ಅಲ್ವಾ ಹಾಗಾಗಿ ತುಂಬ ಯೂನಿವರ್ಸಿಟೀಸಲ್ಲಿ ಏನಂದರೆ ಎಮರ್ಜೆನ್ಸಿ ಸರ್ಟಿಫಿಕೇಟ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ ಎಮರ್ಜೆನ್ಸಿ ಸರ್ಟಿಫಿಕೇಟ್ ಅಂತ ಆಪ್ಷನ್ ಇದೆ ಅದಕ್ಕೆ ನಾವು ಅಪ್ಲೈ ಮಾಡಬೇಕು ಎಸ್ ನಾವು ಆಲ್ರೆಡಿ ಕಾನ್ವಗೇಷನ್ಗೆ ಅಪ್ಲೈ ಮಾಡಿದರೂ ಕೂಡ ಎಮರ್ಜೆನ್ಸಿ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದು ತುಂಬ ಉತ್ತಮ ಯಾಕಂದರೆ ನಾವು ಆಲ್ರೆಡಿ ಕಾ ಅಪ್ಲೈ ಮಾಡಿರೋ ಕಾನ್ವೊಗೇಷನ್ ಯಾವಾಗ ಬರುತ್ತೋ ಹೇಳೋಕ್ಕಾಗಲ್ಲ ಒನ್ ಇಯರೇ ತಗೋಬಹುದು ಅಲ್ವ ಹಾಗಾಗಿ ಎಮರ್ಜೆನ್ಸಿ ಸರ್ಟಿಫಿಕೇಟ್ ಏನಿಲ್ಲ ವಿತಿನ್ ಫಿಫ್ಟೀನ್ ಡೇಸಲ್ಲಿ ಬಂದುಬಿಡುತ್ತೆ ಹಾಗಾಗಿ ಎಮರ್ಜೆನ್ಸಿ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದು ತುಂಬ ಉತ್ತಮ ಇನ್ನು ನಾನು ತುಮಕೂರು ಯೂನಿವರ್ಸಿಟಿ ಹಾಕಿರೋದ್ರಿಂದ ತುಮಕೂರು ಯೂನಿವರ್ಸಿಟಿಯಲ್ಲಿ ಹೇಗೆ ನಡೀತಿದೆ ಅಂದರೆ ನಾವು ಆಲ್ರೆಡಿ ಕಾನ್ವಗೇಷನ್ಗೆ ಅಪ್ಲೈ ಮಾಡಿದ್ದೀವಿ ಅಪ್ಲೈ ಮಾಡಿದ್ರು ಮಾಡಿ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಏನು ಬರುತ್ತೆ ಆ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಒಂದು ಫೋಟೋ ಒಂದು ಫೋಟೋನ ತುಮಕೂರು ಯೂನಿವರ್ಸಿಟಿನ ಎಕ್ಸಾಮಿನೇಷನ್ ಸೆಕ್ಷನಲ್ಲಿ ಕೊಡಬೇಕು ಎಕ್ಸಾಮಿನೇಷನ್ ಶಿಕ್ಷನಲ್ಲಿ ಕೊಟ್ಟರೆ ಟೆನ್ ಟು ಫಿಫ್ಟೀನ್ ಡೇಸ್ ಒಳಗಡೆ ಕಾನ್ವೊಕೇಷನ್ ರೆಡಿ ಆಗುತ್ತೆ ಆ ಕಾನ್ವೊಕೇಷನ್ನ ತಗೊಳ್ಳೋದು ಹೇಗೆ ಅಂದರೆ ನಮ್ಮ ಪ್ರಿನ್ಸಿಪಲ್ನ ಕರ್ಕೊಂಡು ಹೋದರೆ ಅವರು ಒಂದು ಸೈನ್ ಮಾಡಿದ್ರೆ ಯೂನಿವರ್ಸಿಟಿ ಹತ್ರದಿಂದಲೇ ನಮಗೆ ಕಾನ್ವೊಕೇಶನ್ ಸಿಗುತ್ತೆ ಇಲ್ಲಾಂದರೆ ನಮ್ಮ ಕಾಲೇಜ್ಗೆ ಅವರು ಕಳಿಸ್ತಾರೆ ಕಾಲೇಜಿಂದ ನಾವು ಕಲೆಕ್ಟ್ ಮಾಡ್ಕೋಬೇಕು ಹಿಂಗೆ ನಮ್ಮ ಪ್ರಯತ್ನ ಏನಂದರೆ ಎಮರ್ಜೆನ್ಸಿ ಸರ್ಟಿಫಿಕೇಟ್ ಪಡ್ಕೋಬೇಕು ಯಾಕಂದರೆ ನಾವು ಆಲ್ರೆಡಿ ಅಪ್ಲೈ ಮಾಡಿರೋ ಕಾನ್ವೊಕೇಶನ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ನಮಗೆ ಒಂದಿಷ್ಟು ಒನ್ ಲಿಸ್ಟ್ ಆದ ಮೇಲೆ ನಾವು ಕಾನ್ವೊಕೇಶನ್ನ ಕೊಡಬೇಕಾಗುತ್ತೆ ಇಷ್ಟು ಈ ಒಂದು ಸ್ಪಷ್ಟೀಕರಣ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅದರ ಬಗ್ಗೆ ಕಮೆಂಟ್ ಮಾಡಿ ನಾನು ಕೂಡ ಒಂದು ನನಗೆ ಗೊತ್ತಿರೋ ಅಷ್ಟು ಗೊತ್ತಿರೋ ಅಷ್ಟು ಕ್ಲಾರಿಫೈ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ತಿರ್ಗಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು